ಹತ್ತರವಾಟ್ ಗ್ರಾಮಸ್ಥರಿಗೆ ಉಚಿತ ತರಕಾರಿ ವಿತರಿಸುತ್ತಿರುವ ನ್ಯಾಯವಾದಿ ಅಶೋಕ್ ಹರಗಾಪುರೆ. ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಇರುವುದರಿಂದ ತಾಲೂಕಿನ ಹತ್ತರವಾಟ್ ಗ್ರಾಮದ ಜನರು ಹೊರಗೆ ಹೋಗದಂತೆ ನ್ಯಾಯವಾದಿ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಅಶೋಕ್ ಹರಗಾಪುರೆ ಅವರು ಗ್ರಾಮದ ಜನರಿಗೆ ತರಕಾರಿಗಳನ್ನು ಒಂದು ವಾರದಿಂದ ಉಚಿತವಾಗಿ ನೀಡುತ್ತಿದ್ದಾರೆ. ಗ್ರಾಮದ ಸುತ್ತಮುತ್ತ ಪ್ರದೇಶಗಳಾದ ಚುಕ್ಕೋಡಿ, ಸಂಕೇಶ್ವರ್, ನಿಪ್ಪಾಣಿ ಮಾರುಕಟ್ಟೆಗಳು ಬಂದ್ ಆಗಿವೆ. ಇದರಿಂದ ತರಕಾರಿ ಖರೀದಿಗಾಗಿ ಗ್ರಾಮದ ಜನ ಪರದಾಡುತ್ತಿದ್ದಾರೆ. ಇದನ್ನು ನೋಡಿದ ಅಶೋಕ್ ಹರಗಾಪುರೆ ಅವರು 25 ಕ್ವಿಂಟಲ್ ಕೋಬೀಜ್, 10 ಕ್ವಿಂಟಲ್ ಹೀರೆಕಾಯಿ, 15 ಕ್ವಿಂಟಲ್ ಟೊಮೆಟೊ ಸೇರಿದಂತೆ ವಿವಿಧ ಬಗೆಯ ತರಕಾರಿಗಳನ್ನು ಹತ್ತರವಾಟ್ ಗ್ರಾಮದ ಜನರಿಗೆ ಉಚಿತವಾಗಿ ನೀಡಿದರು. ಗ್ರಾಮದ ಜನರು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಆರೋಗ್ಯವಂತರಾಗಿ ಇರಬೇಕು. ಜನರಿಗೆ ಮೂಲಭೂತ ಸೌಕರ್ಯ ಏನೇ ಬೇಕಿದ್ದರೂ ತಾವು ಕೊಡುವ ವ್ಯವಸ್ಥೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಪರಸ್ಥಳದ ಜನರು ಗ್ರಾಮಕ್ಕೆ ಬರಕೂಡದು ಮತ್ತು ನಮ್ಮ ಜನರು ಹೊರಗೆ ಹೋಗಬಾರದೆಂದು ಅಶೋಕ್ ಹರಗಾಪುರೆ ಜನತೆಗೆ ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ಆನಂದ್ ಕಮತೆ, ಮಲ್ಲಿಕಾರ್ಜುನ್ ಕಮತೆ, ಪೀರು ಮುಲ್ಲಾ, ಕುಮಾರ್ ಕಮತೆ, ಬಾಬಾ ಸಾಹೇಬ್ ಪಾಟೀಲ್, ಸತ್ಯಗೌಡ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಜಗತ್ತಿನಾದ್ಯಂತ ಬಂದಂತಹ ಕೊರೋನಾ ಹೆಮ್ಮಾರಿ ಸಂಬಂಧ ಹಾಗೂ ಜಗತ್ತಿನಾದ್ಯಂತ ಲಾಕ್ಡೌನ್ ಇರುವುದರಿಂದ ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಲಾಕ್ಡೌನ್ ಇರುವುದರಿಂದ ಹತ್ತರವಾಟ್ ಗ್ರಾಮಸ್ಥರಿಗೆ ಯಾವುದೇ ರೀತಿ ಕಾಯಿಪಲ್ಯ ತರಕಾರಿ ಸಂಬಂಧ ಯಾವುದೇ ರೀತಿ ಸಮಸ್ಯೆ ಆಗದಾಗೆ ನಾವು ಕಳೆದ ಹದಿನೈದು ದಿವಸಗಳಿಂದ ಬೇರೆ ಬೇರೆ ಊರುಗಳಿಂದ ಬದನೆಕಾಯಿ, ಹೀಲಿಕಾಯಿ, ಟೊಮೆಟೊ, ಫ್ಲವರು, ಕೋಬೀಸು ಪ್ರತಿ ಮೂರ್ನಾಲ್ಕು ದಿವಸಕ್ಕೊಮ್ಮೆ ನಮ್ಮ ಹತ್ತರವಾಟ್ ಗ್ರಾಮಸ್ಥರಿಗೆ ಬಿದ್ರೋಳಿ ಗ್ರಾಮಸ್ಥರಿಗೆ ಕಾಯಿಪಲ್ಯಗಳನ್ನು ಹಂಚ್ತಾ ಇದ್ದೀವಿ. ಈ ಹಂಚದ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಸುತ್ತಮುತ್ತಲಿನೆಲ್ಲ ಗ್ರಾಮಗಳ ಕೊರೋನಾದಿಂದ ಬಂದ್ ಆಗಿದ್ದಾವೆ. ಆಮೇಲೆ ಇವು ನಮ್ಮ ಗ್ರಾಮಸ್ಥರು ಎಲ್ಲಿಯಾದರೂ ಬೇರೆ ಕಡೆ ಕಾಯಿಪಲ್ಲೆ ಮಾರ್ಕೆಟಿಂಗ್ ಮಾಡೋಕೆ ಹೋದಾಗ ಅಲ್ಲಿ ಯಾರ್ಯಾರು ಕೊರೋನಾ ಬಂದು ಅದು ನಮ್ಮ ಅವ್ರಿಗೆ ಹರಡಿ ಅದು ನಮ್ಮ ಊರಾಗ ಬಂದು ಹರಡಬಾರ್ದಂಥ ಒಂದು ಉದ್ದೇಶದಿಂದ ಬೇರೆ ಬೇರೆ ಊರುಗಳಿಂದ ಕಾಯಿಪಲ್ಲೆಗಳನ್ನು ತಂದು ನಮ್ಮೂರಲ್ಲಿ ಹಂಚಿ ನಮ್ಮ ಊರಿಗೆ ಕರೋನಾ ಬರದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡಿದ್ದೀವಿ. ಮತ್ತು ಈಗ ನಾವು ಕಾಯಿಪಲ್ಲೆ ಕುಡಿದಕ್ಕೂ ಸಹಿತ ಅವರಿಗೆ ಕೊರೋನಾ ಬಗ್ಗೆ ಚೆನ್ನಾಗಿ ಮಾಹಿತಿ ಹೇಳಿಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಕೈ ತೊಳ್ಕೊಳ್ಬೇಕು, ಆಮೇಲೆ ಮನೆಯಿಂದ ಯಾರೂ ಹೊರಗೆ ಬರಬಾರ್ದು. ಪ್ರತಿ ಮನೆ ಮನೆಗೆ ಹೋಗಿ ಕಾಯಿಪಲ್ಲೆ ಹಂಚ್ತಾ ಇದ್ದೀವಿ ನಾವು. ಅಂದರೆ ಒಂದೇ ಕಡೆ ಎಲ್ಲರೂ ಕೂಡಿಸಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋನಿಲ್ದ ಕಾಯಿಪಲ್ಲೆ ಹಂಚೋನಿಲ್ಲ. ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ನಮ್ಮ ರೈತರಿಂದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಮ್ಮ ರೈತರು ಯಾವ ಕಾಯಿಪಲ್ಲೆ ಬೆಳೀತಾರೆ ಅವ್ರಿಗೆ ಹೋಗಿ ಅವ್ರಿಗೆ ಮಾತಾಡ್ಕೊಂಡ ರೇಟ್ ಹಾಸ್ಕೊಂಡ ನಾವು ಇಲ್ಲಿ ಹತ್ತರವಾಟ್ ಗ್ರಾಮಸ್ಥರಲ್ಲಿ ಯಾವ ಕಾಯಿಪಲ್ಲೆ ಅವೈಲೇಬಲ್ ಐತಿ ಅಲ್ಲಿ ಆ ಕಾಯಿಪಲ್ಲೆ ತಂದು ಡೈರೆಕ್ಟ್ ರೈತರಿಂದ ಪರ್ಚೇಸ್ ಮಾಡಿ ಈ ಕಡೆ ಊರವ್ರಿಗೆ ಹತ್ತರವಾಟ ಗ್ರಾಮಸ್ಥರಿಗೆ ಇದು ಮಾಡ್ತೀವಿ. ಈ ಮಾಡೋದ್ರಿಂದ ರೈತರಿಗೆ ಭೀ ಅವ್ನು ಬೆಳೆದ ಕಾಯಿಪಲ್ಲೆಗಳಿಂದ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಹಾಗೆ ಅದೇ ರೀತಿಯಾಗಿ ನಮ್ಮ ಊರ ಜನರಿಗೆ ಅದರಿಂದ ಫಾಯ್ದೆ ಆಗ್ತೈತಿ. ಮತ್ತು ಅದರೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಊರಿನ ಜನ ಕೊರೋನಾದಿಂದ ಸ್ವಲ್ಪ ಕೊರೋನಾ ಬರದಂಗೆ ತಡೆಗಟ್ಟಲು ಇದೊಂದು ಭಾಳ ಸಹಾಯ ಆಗುತ್ತೆ ಅಂತ ನಾವೆಲ್ಲ ಊರಿನ ಜನರು ಕೂಡಿಕೊಂಡು ಎಲ್ಲ ಒಂದು ಇವರು ಗುರು ಎಲ್ಲ ಹುಡುಗರು ಕೂಡಿಕೊಂಡು ಹಿರಿಯರು ಕೂಡಿಕೊಂಡು ಇದೊಂದು ಕಾರ್ಯಕ್ರಮ ಮಾಡ್ಕೊಂಡಿವಿ. ಪ್ರತಿ ಮೂರು ದಿವಸಕ್ಕೊಮ್ಮೆ ಆಜುಬಾಜು ಎಲ್ಲಿ ಹಳ್ಳಿಗಳಿಂದ ಏನು ಬೆಳೆದಿರ್ತಿಲ್ಲ ಎಲ್ಲ ತಂದು ಇಲ್ಲಿ ಎಲ್ಲ ಪ್ರತಿಯೊಂದು ಮನೆ ಮನೆಗೆ ಹಂಚುವ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಹಂಚುವ ವ್ಯವಸ್ಥೆನ ಮಾಡ್ತಿದ್ದೀವಿ.